ತಮ್ಮ ಮಾಸಿಕ ಸಭೆಯಲ್ಲಿ ನೆರೆದಿರುವ ಈ ರೈತರು ತಮಿಳುನಾಡಿನ ಬುಡಕಟ್ಟು ಸಮುದಾಯಕ್ಕೆ ಸೇರಿರುವರಾಗಿದ್ದು ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತಾರೆ. ಇದು ಧರ್ಮಪುರಿ ಜಿಲ್ಲೆಯ ಸಿತ್ತಿಲಿಂಗಿ. ಇಲ್ಲಿನ ಜನಸಮುದಾಯ ತಮಿಳುನಾಡಿನ ಅತಿದೊಡ್ಡ ಬುಡಕಟ್ಟು ಸಮುದಾಯವಾದ ಮಲೈ ಆಳ್ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಇವರು ಸಣ್ಣ ಭೂ ಹಿಡುವಳಿ ಹೊಂದಿರುವ ರೈತರಾಗಿರುತ್ತಾರೆ. ಉತ್ತಮ ಆದಾಯ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಈ ಬುಡಕಟ್ಟು ಜನ ತಮ್ಮ ಕೃಷಿ ಪದ್ಧತಿಯನ್ನು ರಾಸಾಯನಿಕ ಪದ್ಧತಿಯಿಂದ ಸಾವಯವ ಕೃಷಿ ಪದ್ಧತಿಗೆ ಬದಲಿಸಿಕೊಂಡರು. ಸ್ಥಳೀಯ ಬುಡಕಟ್ಟು ರೈತರನ್ನು ಸಾವಯವ ಕೃಷಿ ಪದ್ಧತಿ ಅನುಸರಿಸಲು ಉತ್ತೇಜಿಸಲು ಸೋಫಾ ಎನ್ನಲಾಗುವ ಸಿತ್ತಿಲಿಂಗಿ ಸಾವಯವ ಕೃಷಿಕರ ಸಂಘವನ್ನು ಸಾಮೂಹಿಕ ಉಪಕ್ರಮವಾಗಿ ಆರಂಭಿಸಿದರು. ಸಂಘವು ಸಾವಯವ ಬೀಜ, ಮೊಳಕೆ, ಗೊಬ್ಬರಗಳನ್ನು ಒದಗಿಸುತ್ತದೆ ಮತ್ತು ಕೃಷಿ ಉತ್ಪನ್ನವನ್ನು ಮಾರಲು ಸಹಾಯ ಮಾಡುತ್ತದೆ. ಸಾವಯವ ಕೃಷಿ ಮಾಡುವ ಬಗೆಯನ್ನು ಹೇಳಿಕೊಡುವ ಸಂಘ ಅಲ್ಲಿನ ಬುಡಕಟ್ಟು ಜನರ ಮೇಲೆ ಗಾಢವಾದ ಪ್ರಭಾವ ಬೀರಿದೆ. பயிர் இப்ப செஞ்சதுனால வந்து மண்ணுக்கு எந்த இடைஞ்சலும் இல்லை, கெடாமல் இருக்கும். அது இப்போ அந்த பொருள் நம்ம செஞ்சு சாப்பிட்டா நோய் நொடியும் குறையும். வெரி லிட்டில் கேஸ் ஆஃப் மால் நியூட்ரிஷன் பிகாஸ் அட்லீஸ்ட் ஒன் மீல் அ டே தே ஹேவ் மில்லட்ஸ். தி அதர் திங் இஸ் தட் பிகாஸ் ஆஃப் தி ஆர்கானிக் ஃபார்மிங் இனிஷியேட்டிவ் அண்ட் த மார்க்கெட்டபிலிட்டி ஆஃப் ஆர்கானிக் ப்ரொடியூஸ் அவர் ஃபார்மர்ஸ் ஆர் டூயிங் வெரி வெல். தேர் ஆர் மச் மோர் மணி இன் தேர் பாக்கெட்ஸ். None of them are even thinking of committing suicide like farmers in the rest of India. Right now we are working with 500 organic certified farmers. Around 2,500 acres of under organic cultivation we are doing. ಕೃಷಿ ಮಾತ್ರವಲ್ಲದೆ ಸ್ವಾದ್ ಎಂಬ ಹೆಸರಿನಲ್ಲಿ ಕೃಷಿ ಉತ್ಪನ್ನಗಳನ್ನು ಬಳಸಿ ತಯಾರಿಸುವ ಹಪ್ಪಳ, ಧಾನ್ಯಗಳ ಬಿಸ್ಕತ್ತು ಮೊದಲಾದವುಗಳನ್ನು ಮಾರಾಟ ಮಾಡುವ ಮಹಿಳಾ ಉದ್ಯಮಿಗಳ ಗುಂಪನ್ನು ಸಂಘವು ಹೊಂದಿದೆ. ವಿದ್ಯುತ್ ಕಡಿತ ಈ ಕಣಿವೆ ಪ್ರದೇಶದಲ್ಲಿ ಸಾಮಾನ್ಯವಾಗಿದ್ದು ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತಿತ್ತು. ಸೆಲ್ಕೊ 0.5-2 ಅಶ್ವಶಕ್ತಿಯವರೆಗಿನ ಮೋಟಾರುಗಳನ್ನು ನಡೆಸಬಲ್ಲ ಆಹಾರೋತ್ಪನ್ನಗಳನ್ನು ಸಂಸ್ಕರಿಸುವ ಯಂತ್ರಗಳಿಗೆ ಸೌರ ಘಟಕವನ್ನು ಸ್ಥಾಪಿಸಿಕೊಟ್ಟಿತು. ಈ ವ್ಯವಸ್ಥೆಯು 5 ಗಂಟೆಗಳಷ್ಟು ಬ್ಯಾಕ್ಅಪ್ ನೀಡಬಲ್ಲದು. ಏಕಕಾಲದಲ್ಲಿ 4 ಅಶ್ವಶಕ್ತಿಯ ಯಂತ್ರಗಳು ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಯಿತು. ಈ ವ್ಯವಸ್ಥೆಗೆ ಹಿಟ್ಟಿನ ಗಿರಣಿ, ಕೇರುವ ಯಂತ್ರ, ಹಿಟ್ಟು ನಾದುವ ಯಂತ್ರ, ತೂಕ ಮತ್ತು ಪೊಟ್ಟಣ ಕಟ್ಟುವ ಯಂತ್ರಗಳು ಸೇರಿವೆ. ಸೆಲ್ಕೋದ ಈ ಉಪಕ್ರಮ ಡೀಸೆಲ್ ಬಳಕೆಯ ವೆಚ್ಚವನ್ನು ಕಡಿಮೆ ಮಾಡಿದ್ದು ನಿಯಮಿತ ಉತ್ಪಾದನೆಯ ಗುರಿ ತಲುಪುವಂತೆ ಮಾಡಿದೆ. ಡೀಸೆಲ್ ಇಂಜಿನ್ ಒಂದು ವಾಂಗಿ ನಾವು ರನ್ பண்ணிட்டு இருந்தோம். அப்ப வந்து டீசல் வாங்க போறது ডেইলি வந்து 60 கி.மீ போயிட்டு வரணும். அப்ப இடையில மழை வந்துச்சா எங்களால போக முடியாது. வழியில ஸ்டாப் ஆகி போறோம். போயிட்டு வரதுக்கு ஒரு நாள் ஆயிடுச்சு. மக்கள் வந்து வெயிட் பண்ணிட்டே இருப்பாங்க. எங்களால சரியா ப்ரொடக்ஷன் பண்ண முடியல. ஆர்டர் எடுத்து அதனால பண்ண முடியாம இருந்துச்சு. நம்ம செல்கோ ஃபவுண்டேஷன் சோலார் கொடுத்தனால எங்களுக்கு நல்ல எனி டைம் சோலார் நல்ல ரன்னிங்ல இருக்குது. கரண்ட் வந்தாலும் வரலாம். எந்த பிரச்சனையும் இல்லை. நம்ம ரன் ஆகிட்டே இருக்குது. இதனால எங்களுக்கு வந்து நல்ல மார்க்கெட் நல்லா கிடைச்சிட்டு இருக்குது. அவங்களுக்கு சொன்ன டைம்ல நாங்கள் பொருள் அனுப்பிச்சிட்டு இருக்கோம். இப்போ சோலார் வாங்குறதுனால நல்ல யூஸா இருக்கு. பெண்களுக்கும் பரவாயில்ல. கரெக்டான டைமுக்கு ஆர்டர் அனுப்ப முடியுது. ಬುಡಕಟ್ಟಿನವರೇ ನಡೆಸುವ ವಸ್ತ್ರ ಘಟಕ ಸಹ ಇದೇ ಕಟ್ಟಡದಲ್ಲಿದೆ. ಇಲ್ಲಿನ ಹೊಲಿಗೆ ಯಂತ್ರಗಳೂ ಸಹ ಸೌರ ವಿದ್ಯುತ್ ಬ್ಯಾಕ್ಅಪ್ ಹೊಂದಿವೆ. ನಿರಂತರ ವಿದ್ಯುತ್ ಶಕ್ತಿ ಲಭ್ಯತೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದೆ ಮತ್ತು ಸಂಘದ ಸದಸ್ಯರಿಗೆ ಹೆಚ್ಚಿನ ವರಮಾನವನ್ನು ಗಳಿಸಲು ನೆರವಾಗಿದೆ. ಇದು ಸಾವಯವ ಉತ್ಪನ್ನಗಳನ್ನು ಬೆಂಗಳೂರು, ಚೆನ್ನೈನಂತಹ ನಗರಗಳಲ್ಲಿ ಮಾರಲು ಮತ್ತು ವಿದೇಶಗಳಿಗೆ ರಫ್ತು ಮಾಡಲು ಸಾಧ್ಯವಾಗಿದೆ.